ನಮಸ್ಕಾರ. ಬಿಎಂಎಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಶಿಲ್ಪಾಂಕುರ ಕನ್ನಡ ಸಂಘ, ಬಿಎಂಎಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ತಮ್ಮ ಮುಂದೆ ಸಂವಾದ ಕಲಿಕೆ ಎರಡನ್ನು ಪ್ರಸ್ತುತಪಡಿಸುತ್ತಿದೆ. ಇಂದಿನ ಕಲಿಕೆಯಲ್ಲಿ ಮತ್ತೊಬ್ಬರು ಅಥವಾ ಒಂದು ವಸ್ತುವನ್ನು ಸಂಬೋಧಿಸುವ ರೀತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ. ಹಾರ್ಟಿ ವೆಲ್ಕಮ್ ಫ್ರಮ್ ದ ಬಿಎಂಎಸ್ ಸಿಎ ಫ್ಯಾಮಿಲಿ. ಶಿಲ್ಪಾಂಕುರ ಕನ್ನಡ ಸಂಘ, ಬಿಎಂಎಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಪ್ರೆಸೆಂಟ್ ಸಂವಾದ ಕಲಿಕೆ ಎರಡು. ಇನ್ ಟುಡೇಸ್ ಕಾನ್ವರ್ಸೇಷನ್ ವಿ ವಿಲ್ ಲರ್ನ್ ದ ಮೆಥಡ್ಸ್ ಆಫ್ ಅಡ್ರೆಸಿಲ್ ಆಫ್ ಅನದರ್ ಪರ್ಸನ್ ಆರ್ ಎನ್ ಆಬ್ಜೆಕ್ಟ್. ಓ, ಅಲ್ಲಿ ನೋಡಿ, ಅವರು ಶ್ವೇತಾ, ಅವರು ನಮ್ಮ ಸಹೋದ್ಯೋಗಿ. ಹೌದಾ? ಶ್ವೇತಾ ಅವರೇ, ಇಲ್ಲಿ ಬನ್ನಿ. ಶ್ವೇತಾ, ಇವರು ಸಿಂಧುಶ್ರೀ. ಸಿಂಧುಶ್ರೀ, ಇವರು ಶ್ವೇತಾ. ನಮಸ್ಕಾರ. ನಮಸ್ಕಾರ. ಸಹನಾ, ನಿಮ್ಮ ಮಗ ಹೇಗಿದ್ದಾನೆ? ನನ್ನ ಮಗ ಚೆನ್ನಾಗಿದ್ದಾನೆ. ನಿಮ್ಮ ಮಗಳು ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ. ಶ್ವೇತಾ, ಅದು ಯಾವ ಪುಸ್ತಕ? ಇದಾ? ಇದು ಬೆಂಗಳೂರಿನ ಬಗ್ಗೆ ಬರೆದಿರುವ ಪುಸ್ತಕ. ಹೌದಾ? ಪುಸ್ತಕ ಹೇಗಿದೆ? ಬಹಳ ಚೆನ್ನಾಗಿದೆ. ಇವತ್ತು ನಾವು ವ್ಯಕ್ತಿ ಮತ್ತು ವಸ್ತುಗಳನ್ನು ಹೇಗೆ ಸಂಬೋಧಿಸಬೇಕು ಅಂತ ನೋಡಿದ್ವಿ. ಟುಡೇ ವಿ ಲರ್ನ್ ಹೌ ಟು ಅಡ್ರೆಸ್ ಪೀಪಲ್ ಆ್ಯಂಡ್ ಆಬ್ಜೆಕ್ಟ್ಸ್. ಇವತ್ತು ಏನೇನು ಕಲ್ತ್ವಿ ಅಂತ ಒಂದ್ಸತಿ ನೋಡೋಣ. ಶಾಲ್ ವಿ ರಿಕ್ಯಾಪ್ಚುಲೇಟ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್? ಟುಡೇ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಡೆಮಾನ್ಸ್ಟ್ರೇಟಿವ್ಸ್. ವಿ ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಯು ಟು ಪ್ರೊನೌನ್ಸ್ ಇನ್ ಕನ್ನಡ ಆ್ಯಂಡ್ ಹೌ ಟು ಅಡ್ರೆಸ್ ಅನದರ್ ಪರ್ಸನ್ ಆರ್ ಅನದರ್ ಆಬ್ಜೆಕ್ಟ್. ವೆನ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಅನದರ್ ಪರ್ಸನ್ ಇನ್ ಟು ಯುವರ್ ಕಾನ್ವರ್ಸೇಷನ್, ಯು ಸೇ, ಅಲ್ಲಿ ನೋಡಿ, ಅವರು ಶ್ವೇತಾ. ದಿಸ್ ಮೀನ್ಸ್ ಪ್ಲೀಸ್ ಸಿ ದೇರ್, ಲುಕ್, ಶೀ ಶ್ವೇತಾ. ಹಿಯರ್ ಅಲ್ಲಿ ಮೀನ್ಸ್ ದೇರ್, ನೋಡಿ ಮೀನ್ಸ್ ಸಿ, ಅವರು ಮೀನ್ಸ್ ಶೀ ಈಸ್, ಶ್ವೇತಾ ಇಸ್ ದ ನೇಮ್ ಆಫ್ ದ ಪರ್ಸನ್. ಇನ್ ಕಂಟಿನ್ಯೂಯೇಷನ್ ಐ ವಿಲ್ ಸೇ, ಅವರು ನಮ್ಮ ಸಹೋದ್ಯೋಗಿ. ದಿಸ್ ಮೀನ್ಸ್ ಶೀ ಈಸ್ ಆರ್ ಕೊಲೀಗ್. ಹಿಯರ್ ಅವರು ಮೀನ್ಸ್ ಶೀ ಈಸ್, ನಮ್ಮ ಮೀನ್ಸ್ ಅವರ್, ಸಹೋದ್ಯೋಗಿ ಮೀನ್ಸ್ ಅ ಕೊಲೀಗ್. ಸೊ ನೆಕ್ಸ್ಟ್ ಐ ಆಮ್ ಇನ್ವೈಟಿಂಗ್ ಶ್ವೇತಾ ಇನ್ ಟು ಮೈ ಕಾನ್ವರ್ಸೇಷನ್. ಐ ವಿಲ್ ಸೇ, ಶ್ವೇತಾ ಅವರೇ, ಇಲ್ಲಿ ಬನ್ನಿ. ದಿಸ್ ಮೀನ್ಸ್ ಶ್ವೇತಾ, ಪ್ಲೀಸ್ ಕಮ್ ಹಿಯರ್. ಹಿಯರ್ ಶ್ವೇತಾ ಇಸ್ ದ ನೇಮ್ ಆಫ್ ದ ಪರ್ಸನ್. ಅವರೇ ಇಸ್ ಎನ್ ಆನರಿಫಿಕ್ ಟು ಕಾಲ್ ಸಂಬಡಿ ವಿತ್ ರೆಸ್ಪೆಕ್ಟ್. ಇಲ್ಲಿ ಇಸ್ ಹಿಯರ್, ಬನ್ನಿ ಇಸ್ ಟು ಕಮ್. ಹಿಯರ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಟು ಅಕ್ವೇಂಟೆನ್ಸಸ್ ವಿತ್ ಒನ್ ಅನದರ್. ಶ್ವೇತಾ, ಇವರು ಸಿಂಧುಶ್ರೀ. ಸಿಂಧುಶ್ರೀ, ಇವರು ಶ್ವೇತಾ. ದಟ್ ಮೀನ್ಸ್ ಶ್ವೇತಾ ಶೀ ಇಸ್ ಸಿಂಧುಶ್ರೀ, ಸಿಂಧುಶ್ರೀ ಶೀ ಇಸ್ ಶ್ವೇತಾ. ಇವರು ಹಿಯರ್ ಮೀನ್ಸ್ ಶೀ ಇಸ್. ಆಸ್ಕಿಂಗ್ ಅಬೌಟ್ ದ ವೆಲ್ ಬೀಯಿಂಗ್ ಐ ಸೇ, ಸಹನಾ ನಿಮ್ಮ ಮಗ ಹೇಗಿದ್ದಾನೆ? ವಿಚ್ ಮೀನ್ಸ್ ಸಹನಾ ಹೌ ಇಸ್ ಯುವರ್ ಸನ್? ಸಹನಾ ನಿಮ್ಮ ಮೀನ್ಸ್ ಯೋರ್, ಮಗ ರೆಫರ್ಸ್ ಟು ಸನ್, ಹೇಗಿದ್ದಾನೆ ಮೀನ್ಸ್ ಹೌ ಇಸ್ ಹೀ. ಟು ದ ಪ್ರೀವಿಯಸ್ ಕ್ವೆಶನ್ ಐ ವಿಲ್ ರಿಪ್ಲೈ, ಅವನು ಚೆನ್ನಾಗಿದ್ದಾನೆ ಶ್ವೇತಾ. ದಿಸ್ ಮೀನ್ಸ್ ಹೀ ಇಸ್ ಫೈನ್ ಶ್ವೇತಾ. ಅವನು ಹಿಯರ್ ರೆಫರ್ಸ್ ಟು ಹೀ. ಚೆನ್ನಾಗಿದ್ದಾನೆ ಈಸ್ ಅ ಕಾಂಪೌಂಡ್ ವರ್ಡ್ ಅಗೇನ್. ಚೆನ್ನಾಗಿ ಪ್ಲಸ್ ಇದ್ದಾನೆ, ದಟ್ ಮೀನ್ಸ್ ಹೀ ಈಸ್ ಫೈನ್. ಇನ್ ರಿಟರ್ನ್ ವೆನ್ ಐ ಎನ್ಕ್ವೈರ್ ಅಬೌಟ್ ಹರ್ ಡಾಟರ್ಸ್ ವೆಲ್ ಬೀಯಿಂಗ್ ಐ ವಿಲ್ ಸೇ, ನಿಮ್ಮ ಮಗಳು ಹೇಗಿದ್ದಾಳೆ? ದಟ್ ಮೀನ್ಸ್ ಹೌ ಇಸ್ ಯುವರ್ ಡಾಟರ್. ನಿಮ್ಮ ಇಸ್ ಯೋರ್, ಮಗಳು ಇಸ್ ಡಾಟರ್. ಹೇಗಿದ್ದಾಳೆ ರೆಫರ್ಸ್ ಟು ಹೇಗೆ ಪ್ಲಸ್ ಇದ್ದಾಳೆ, ವಿಚ್ ವಿ ವಿಲ್ ಅಡ್ರೆಸ್ ಫಾರ್ ಅ ಗರ್ಲ್. ಆನ್ಸರಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್ ಐ ವುಡ್ ಸೇ, ಅವಳು ಚೆನ್ನಾಗಿದ್ದಾಳೆ, ವಿಚ್ ಮೀನ್ಸ್ ಶೀ ಈಸ್ ಆಲ್ಸೋ ಫೈನ್. ಅವಳು ಮೀನ್ಸ್ ಶೀ ಈಸ್ ಆಲ್ಸೋ. ಚೆನ್ನಾಗಿದ್ದಾಳೆ ಅ ಕಾಂಪೌಂಡ್ ವರ್ಡ್, ಚೆನ್ನಾಗಿ ಪ್ಲಸ್ ಇದ್ದಾಳೆ, ಇದ್ದಾಳೆ ರೆಫರಿಂಗ್ ಟು ಅ ಗರ್ಲ್, ಚೆನ್ನಾಗಿದ್ದಾಳೆ, ಶೀ ಈಸ್ ಫೈನ್. ಲೆಟ್ ಅಸ್ ನೌ ಸಿ ಹೌ ಟು ಅಡ್ರೆಸ್ ಆಬ್ಜೆಕ್ಟ್ಸ್. ಶ್ವೇತಾ, ಅದು ಯಾವ ಪುಸ್ತಕ? ಶ್ವೇತಾ, ವಿಚ್ ಬುಕ್ ಇಸ್ ದಟ್? ಹಿಯರ್ ಅದು ಮೀನ್ಸ್ ದಟ್. ಯಾವ ಇಸ್ ವಿಚ್ ಅಂಡ್ ಪುಸ್ತಕ ಮೀನ್ಸ್ ಅ ಬುಕ್. ಆನ್ಸರಿಂಗ್ ಟು ಹರ್ ಕ್ವೆಶ್ಚನ್ ಐ ಸೇ, ಇದಾ, ಇದು ಬೆಂಗಳೂರಿನ ಬಗ್ಗೆ ಬರೆದಿರುವ ಪುಸ್ತಕ. ವಿಚ್ ಮೀನ್ಸ್ ದಿಸ್ ಈಸ್ ಅ ಬುಕ್ ರಿಟನ್ ಅಬೌಟ್ ಬೆಂಗಳೂರು. ಇದಾ ಮೀನ್ಸ್ ದಿಸ್ ಕ್ವೆಶ್ಚನ್, ದೆನ್ ಇದು ಮೀನ್ಸ್ ದಿಸ್ ಈಸ್ ಬೆಂಗಳೂರಿನ ಬಿಕಮ್ಸ್ ಬೆಂಗಳೂರುಸ್ ಬಗ್ಗೆ ರೆಫರ್ಸ್ ಟು ಅಬೌಟ್ ಬರೆದಿರುವ
means written. Pustaka is book. Now, when I would like to know more about the object, I would ask, how the pustaka hegide? Which means, is it? How is the book? Here, how the means is it? Pustaka is a book, and hegide means how is it? Describing about the book, I would say, bahala chennagide. It is very nice. Bahala means very. Chennagide, again a compound word. Chennagi, ide. Ide refers to an object. So I say chennagide, which means it is nice. We have learnt about the pronouns and demonstratives like avanu, ivalu, avaru, ivaru and other things today. I hope you found it useful. Stay tuned for more such learning. Happy learning!